ಕಾನೂನು ಸೇವಾ ಸಮಿತಿ, ಕಾರ್ಮಿಕ ಇಲಾಖೆ, ಕಂದಾಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಜಗಳೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಜಿ ತಿಮ್ಮಯ್ಯ ಅವರು ಜಾಥಾಕ್ಕೆ ಚಾಲನೆ ನೀಡಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಜಾಥಾದ ಮೂಲಕ ಜಾಗೃತಿ ಮೂಡಿಸಿದರು. ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ, ಮಕ್ಕಳು ಬೋಧ ವಯಸ್ಸಿನಲ್ಲಿ ದುಡಿಬಾರದು ಅನ್ನೋದು. ಬಟ್ ಈ ಒಂದು ಅನಿಷ್ಟ ಪದ್ಧತಿ ನಮ್ಮ ದೇಶದಲ್ಲಿ ಈಗಲೂ ಸಹ ಇರೋದು ದುರದೃಷ್ಟಕರ. ಈ ಕಾರಣಕ್ಕಾಗಿ ನಾವು ಈ ಒಂದು ಜಗಳೂರಿನಲ್ಲಿ ಮುಖ್ಯ ರಸ್ತೆಯಲ್ಲಿ ಜಾಥಾ ಮಾಡೋದ್ರ ಮೂಲಕ ನಮ್ಮ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸೋ ಒಂದು ಏಕೋದ್ದೇಶ ಈ ಕಾರ್ಯಕ್ರಮದಿರುತ್ತೆ. ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಜಗಳೂರಿನ ಮತ್ತು ಎಲ್ಲ ನಮ್ಮ ದೇಶದ ಎಲ್ಲ ಜನಗಳಲ್ಲಿ ಒಂದು ತೀರಾ ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ, ಚಿಕ್ಕ ಮಕ್ಕಳಿಗೆ ದಯಮಾಡಿ ಪುಸ್ತಕ ಪೆನ್ನನ್ನು ಕೊಡಿ, ದಯಮಾಡಿ ಯಾವುದೇ ಒಂದು ಆರ್ಥಿಕ ಸಂಕಷ್ಟಕ್ಕೋ ಮತ್ತೊಂದು ಯಾವುದೋ ಕಾರಣಕ್ಕಾಗಿ ಅವ್ರನ್ನ ದುಡಿಮೆಗೆ ಹಚ್ಚಬೇಡಿ ಅಂತೇಳಿ ಈ ಮೂಲಕ ಮನವಿ ಮಾಡೋದ್ರ ಮೂಲಕ ತಾವೆಲ್ಲರೂ ಸಹ ಎಚ್ಚೆತ್ಕೊಳ್ಳಿ. ಆ ಮೂಲಕ ಏನು ಬಾಲಕಾರ್ಮಿಕ ಪದ್ಧತಿ ಇರೋದನ್ನ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಮ್ಮ ಕಾನೂನು ಸಹ ಅತ್ಯಂತ ಕಠಿಣವಾದಂತಹ ಕೆಲವು ಕಾನೂನುಗಳನ್ನ ತಂದು ಅದನ್ನು ಒಡೆದೋಡ್ಸೋಕ್ಕೆ ತುಂಬ ಕಟಿಬದ್ಧವಾಗಿದೆ. ಆ ಕಾರಣಕ್ಕಾಗಿ ಕಾನೂನು ಮೂಲಕನೂ ಇದು ಕಡಿಮೆ ಆಗೋದ್ರ ಜೊತೆಗೆ ತಮ್ಮೆಲ್ಲರಿಗೂ ಸಹ ಅರಿವು ಮೂಡೋದ್ರ ಮೂಲಕ ಇದು ಕಡಿಮೆ ಆಗೋದು, ಕಡಿಮೆ ಆದಲ್ಲಿ ಮಾತ್ರ ಇದು ಯಶಸ್ವಿ ಆಗುತ್ತೆ. ಆ ಮೂಲಕ ಈ ದಿನ ಜಾಥಾ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮನ ಎಲ್ಲರೂ ಸಹ ನಾವೆಲ್ಲರೂ ಒಗ್ಗಟ್ಟಾಗಿ ಯಶಸ್ವಿಗೊಳಿಸೋಕ್ಕೆ ದಿನ ಜಾಥಾಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಯುವರಾಜ್ ನಾಯಕ್, ಸಹಾಯಕ ಸರ್ಕಾರಿ ಅಭಿಯೋಜಕಿ ಎಂ ರೂಪ, ವಕೀಲರ ಸಂಘದ ಅಧ್ಯಕ್ಷ ಬಸವರಾಜಪ್ಪ, ಕಾರ್ಯದರ್ಶಿ ತಿಪ್ಪೇಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು.